ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಅವಲಕ್ಕಿ ಮತ್ತೆ ಆಲೂಗೆಡ್ಡೆಯಿಂದ ಒಂದು ಸ್ನ್ಯಾಕ್ಸ್ ನ ಮಾಡ್ತಾ ಇದ್ದೀನಿ. ಬೇಗನೆ ಆಗುವಂತ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು, ಮತ್ತೆ ಡಿಫ್ರೆಂಟ್ ಆಗೂ ಕೂಡ ಇರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಕಪ್ ಅಷ್ಟು ಅವಲಕ್ಕಿನ ಹಾಕೋತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಯಾವ್ದನ್ನಾದ್ರೂ ಹಾಕೋಬಹುದು. ನೀವು ಹಾಕೊಂಡು ಇದನ್ನ ಪೌಡ್ರು ಮಾಡಿ ಇಟ್ಕೋಬೇಕಾಗುತ್ತೆ. ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೌಡ್ರು ಮಾಡಿ ಇಟ್ಕೊಳ್ಳಿ. ಈ ರೀತಿ ಪೌಡ್ರ್ ಆಗಿರೋದು ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದ್ ಎರಡು ಆಲೂಗೆಡ್ಡೆನ ಹುರಿದು ಇಟ್ಕೊಂಡಿದೀನಿ. ಬೇಯಿಸಿದ ಆಲೂಗೆಡ್ಡೆ, ಹಸಿ ಆಲೂಗೆಡ್ಡೆನೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಬಾಂಡ್ಲಿನ ಇಟ್ಕೊಂಡಿದೀನಿ. ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ. ಎಣ್ಣೆ ತುಪ್ಪ ಯಾವ್ದನ್ನಾದ್ರೂ ಹಾಕೋಬಹುದು. ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಂಪು ಹಾಕೋತಾ ಇದೀನಿ, ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಂದ್ ಅರ್ಧ ಸ್ಪೂನ್ ಅಷ್ಟು ಎಳ್ಳು ಹಾಕೋತಾ ಇದೀನಿ. ಎಳ್ಳು ಬೇಕಾದ್ರೆ ಆಪ್ಷನಲ್ ಇದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ನೀವು. ಇವಾಗ ಹಾಕೊಂಡು ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ತುರ್ದಿಟ್ಕೊಂಡಿರುವಂತ ಆಲೂಗೆಡ್ಡೆನ ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಆಲೂಗೆಡ್ಡೆ ಹಾಕಿರೋದ್ರಿಂದ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆದ್ಮೇಲೆ 1.5 ಲೋಟದಷ್ಟು ನೀರನ್ನ ಹಾಕೊಳ್ಳಿ. 1 ಕಪ್ಪಷ್ಟು ಅವಲಕ್ಕಿಗೆ 1.5 ಲೋಟದಷ್ಟು ನೀರು ಸಾಕಾಗುತ್ತೆ. ಇವಾಗ ನೀರನ್ನ ಹಾಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ನ ಹಾಕೋತಾ ಇದೀನಿ. ಸ್ವಲ್ಪ ಅರಶಿನ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ. ಹಾಕೊಂಡು ಒಂದ್ 1/2 ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಾಟ್ ಮಸಾಲಾ ಇಲ್ಲ ಅಂತಂದ್ರೆ ಸ್ವಲ್ಪ ನಿಂಬೆ ರಸನು ಕೂಡ ಹಾಕೋಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅವಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ 1 ಕಪ್ಪಷ್ಟು ಕೂಡ ಆ ಪೌಡರ್ ನ ಹಾಕೋತಾ ಇದೀನಿ. ಹಾಕೊಂಡು ಒಂದ್ 1/2 ಕಪ್ಪಷ್ಟು ನಾವು ಮೀಡಿಯಂ ರವೆನ ಹಾಕೋತಾ ಇದೀನಿ. ನೀವು ಚಿರೋಟಿ ರವೆನು ಕೂಡ ಹಾಕೋಬಹುದು, ಅಥವಾ ಮೀಡಿಯಂ ಮಾಮೂಲಿ ಉಪ್ಪಿಟ್ಟು ರವೆ ಬರುತ್ತಲ್ಲ ಆ ರವೆ ಕೂಡ ಹಾಕೋಬಹುದು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಟಾಗೋ ಚಾನ್ಸ್ ತುಂಬಾ ಇರುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗೋದ್ಬೇಡಿ, ಅವಾಗ ಚೆನ್ನಾಗಿ ಬರಲ್ಲ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ನೀರಿನಂಶ ಕೂಡ ಕಮ್ಮಿ ಆಗಿದೆ, ಹಿಟ್ಟು ಕೂಡ ಗಟ್ಟಿಯಾಗಿದೆ. ಇವಾಗ ಒಂದು ಪ್ಲೇಟ್ಗೆ ಹಾಕೊಂಡು ನಾನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದೀನಿ. ನಾನು ನೋಡ್ತಾ ಇರ್ಬೋದು, ನೀವು ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡಿ ಇಟ್ಕೋಬಹುದು. ಈ ಶೇಪ್ ಆಗಿ ಕಟ್ ಮಾಡ್ಬೇಕು ಅನ್ನೋದು ಈ ರೀತಿಯಾಗಿ ಬಾಕ್ಸ್ ಆಗಿ ನಾನು ಮಾಡ್ಕೋತಾ ಇದೀನಿ. ಮಾಡ್ಕೊಂಡು ಒಂದ್ ಚಾಕುವಿನಿಂದ ಕಟ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಈ ರೀತಿನಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಒಡೆ ರೀತಿನು ಕೂಡ ತಟ್ಕೊಂಡು ಮಾಡ್ಕೋಬಹುದು, ಅದನ್ನು ಕೂಡ ಮಾಡ್ಬೋದು, ನಿಮ್ ಇಷ್ಟ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಸ್ವಲ್ಪ ಮಕ್ಕಳು ಡಿಫ್ರೆಂಟ್ ಆಗಿದೆ ಅಂತ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ಇಟ್ಟು ಎಷ್ಟು ತಿಕ್ ಆಗಿದೆ ಅಂತ. ಇಷ್ಟೇ ಮಂದ ಇರಬೇಕು ನಮ್ಗೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ನ್ಯಾಕ್ಸ್ ನಾನು ಎಣ್ಣೆಲ್ಲ ಹಾಕೋತಿದ್ದೀನಿ. ಸ್ವಲ್ಪ ಮೊದ್ಲು ನಾವು ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಅದಾದ್ಮೇಲೆ ನಾವು ಸ್ನ್ಯಾಕ್ಸ್ ಎಲ್ಲ ಬೇಯಿಸ್ಕೊಳ್ಳೋ ಟೈಮಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ. ಮತ್ತೆ ಒಳಗಡೆ ಸಾಫ್ಟ್ ಆಗಿ ಇರುತ್ತೆ, ಮೇಲ್ಗಡೆ ಕ್ರಂಚಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಒಂದ್ 2 ನಿಮಿಷ ಆದ್ಮೇಲೆ ತಿರುವ ಹಾಕೊಂಡು ಬೇಯಿಸ್ಕೊಳ್ಳಿ. ಕಲರ್ ಕೂಡ ಚೇಂಜ್ ಆಗಿದೆ ಆಲ್ಮೋಸ್ಟ್ ಇಷ್ಟ ಆದ್ರೆ ಇವಾಗ ಸಾಕು. ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಒಂದು ಪ್ಲೇಟ್ಗೆ ಇವಾಗ ಎತ್ತಿಕೋತಾ ಇದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನ ಪುದೀನ ಚಟ್ನಿ ಜೊತೆನು ಕೂಡ ತಿನ್ಬೋದು, ಅಥವಾ ಟೊಮೊಟೊ ಕೆಚಪ್ ಜೊತೆನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ.